ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ನಾಯಕರ ಕಂಡ್ರೆ ಸಿಎಂಗೆ ಭಯಾತಂಕ. ಹೈಕಮಾಂಡ್ ಎದುರು ಮಾತನಾಡಲು ಬಿಎಸ್ವೈ ಗಡಗಡ. ಯಡಿಯೂರಪ್ಪ ಟೀಂ ಬಗ್ಗೆ ಸಿದ್ದರಾಮಯ್ಯ ಲೇವಡಿ. ಮಾಜಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರಿಂದ ಕೃತಿ ಲೋಕಾರ್ಪಣೆ. ಬೇಸಿಕ್ ಲ್ಯಾಬ್ರೋಸ್ಕೋಪಿ ಅಂಡ್ ಇನ್ಸ್ಟ್ರೂಮೆಂಟೇಷನ್ ಬುಕ್ ಕೆಬಿಎನ್ ಆಸ್ಪತ್ರೆ ಸಭಾಂಗಣದಲ್ಲಿ ನಡೆದ ಸಮಾರಂಭ. ರೊಚ್ಚಿಗೆದ್ದ ಸಂತ್ರಸ್ತ ಕುಟುಂಬಗಳು ಏಕಾಏಕಿ ಖಾಲಿ ಮಾಡಲು ಭಾರೀ ವಿರೋಧ. ರಾಯಬಾಗ್ ತಹಸೀಲ್ದಾರರಿಗೆ ಘೇರಾವ್. ಬೋರ್ವೆಲ್ ಕೆಟ್ಟು ವರ್ಷವಾದರೂ ಕ್ಯಾರಿಯನ್ನದ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದೂ ಇಲ್ಲದಂತೆ. ಸಿಂದಗಿ ಅಲ್ಪಸಂಖ್ಯಾತರ ಬಾಲಕರ ವಸತಿ ನಿಲಯದ ಅವಸ್ಥೆ. ಔರಾದ್ ಪಟ್ಟಣದಲ್ಲಿ ಸಿಟಿ ಬಸ್ ಸಂಚಾರ ಪ್ರಾರಂಭಿಸುವಂತೆ ಎನ್ಎಸ್ಯುಐ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಿದ್ದರು. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಸಿಟಿ ಬಸ್ ಸಂಚಾರ ಪ್ರಾರಂಭಿಸುವಂತೆ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ವತಿಯಿಂದ ಬಸ್ ಘಟಕದ ವ್ಯವಸ್ಥಾಪಕ ಮೊಹಮ್ಮದ್ ನಯೀಮ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಔರಾದ್ ಬಸ್ ನಿಲ್ದಾಣದಿಂದ ಶಾಲಾ ಕಾಲೇಜುಗಳಿಗೆ ತೆರಳಬೇಕಾದ್ರೆ 1 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಹೋಗಬೇಕಾಗಿದೆ. ಸಿಟಿ ಬಸ್ ಸಂಚಾರದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ತಾಲೂಕು ಅಧ್ಯಕ್ಷ ಶಂಕರ್ ಪಾಟೀಲ್ ಮಾತನಾಡಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲದೆ ಸಾಮಾನ್ಯ ಜನರು ಕೂಡ ಸಮಸ್ಯೆ ಎದುರಿಸುತ್ತಿದ್ದಾರೆ. ಪಟ್ಟಣದ ಮಧ್ಯಭಾಗದಿಂದ ಮಿನಿ ವಿಧಾನಸೌಧದ ಕಚೇರಿ ಹಾಗೂ ಎಪಿಎಂಸಿ ಹಾಗೂ ಇನ್ನಿತರ ಕಚೇರಿಗಳಿಗೆ ತೆರಳಲು ಸಿಟಿ ಬಸ್ನಿಂದ ಅನುಕೂಲವಾಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸುಧಾಕರ್ ಕೊಳ್ಳೂರ್, ಪಟ್ಟಣ ಪಂಚಾಯಿತಿಯ ಸದಸ್ಯ ಗುಂಡಪ್ಪ ಮುಧಾಳೆ, ವಿದ್ಯಾರ್ಥಿನಿಯರಾದ ಅಂಬಿಕಾ, ನಿಖಿತಾ ಸೇರಿದಂತೆ ಅನೇಕರು ಇದ್ದರು. ಅವರಿಗೊಂದು ಸ್ವಲ್ಪ ಸಿಟಿ ಬಸ್ ವ್ಯವಸ್ಥೆ ಮಾಡೋದ್ರಿಂದ ಕಾಲೇಜ್ಗಳಿಗೆ ಒಂದು 3-4 ಪಾಯಿಂಟ್ ಮಾಡಿ ತಾವು ತಮ್ಮಿದಕ್ಕೆ ಅನುಗುಣ ನಾವು ಅರ್ಥ ಮಾಡ್ಕೋತೀವಿ. ನಿಮ್ಮ ಬಸ್ ಬಿಡಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ನಿಮ್ಮೂ ಒಂದು ಸ್ವಲ್ಪ ಸುಂದರವಾಗಿ ಇನ್ನೂ ಅಷ್ಟು ಪಾಪ್ಯುಲೇಷನ್ ಇಲ್ಲ, ನೀವು ಲೆಕ್ಕ ಹಾಕ್ತೀವಿ. ಆದರೆ ಕೂಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಸೇಫ್ಟಿಗಾಗಿ ತಾವೊಂದು ಅವ್ರದ್ದು ಇದಕ್ಕಾಗಿ ಒಂದು ಕೂಡಲೇ ಸಿಂದಗಿ ತಾಲೂಕಿನಲ್ಲಿ ಭೀಮ್ ಆರ್ಮಿ ಬಹುಜನ ಏಕತಾ ಮಿಷನ್ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಯಿತು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ಭೀಮ್ ಆರ್ಮಿ ಬಹುಜನ ಏಕತಾ ಮಿಷನ್ ಸಂಘಟನೆಯ ಪದಾಧಿಕಾರಿಗಳನ್ನ ರಾಜ್ಯಾಧ್ಯಕ್ಷ ಪ್ರವೀಣ್ ಸುಲ್ಫಿ ನೇತೃತ್ವದಲ್ಲಿ ಬಡವರಿಗೆ ಹಾಗೂ ದಲಿತ ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳ ಜನಾಂಗದ ಸಲುವಾಗಿ ನಮ್ಮ ಸಂಘಟನೆ ಧ್ವನಿ ಎತ್ತುತ್ತದೆ ಎಂದು ಹೇಳಿ ನೇಮಕ ಮಾಡಿದರು. ಶರಣು ಎಸ್ ಯಾಳ್ವಾರ್ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ, ಸಾಯಿಬಣ್ಣ ದೊಡ್ಮನಿ ರಾಜ್ಯ ಕಾರ್ಯದರ್ಶಿಯಾಗಿ, ಶಶಿಕುಮಾರ್ ಎಸ್ ಸಂಕದ್ ಉತ್ತರ ಕರ್ನಾಟಕ ಬೆಳಗಾವಿ ವಿಭಾಗದ ಅಧ್ಯಕ್ಷರಾಗಿ, ಮಾರುತಿ ಎಸ್ ಬುದಿಹಾಳ್ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿ, ಸೋಮುಹಟ್ಟಿ ದೇವರಿಪರಿಗಿ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ವಿಜಯಪುರ ಜಿಲ್ಲಾ ಅಧ್ಯಕ್ಷರುಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆಮೇಲೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟ 2 ತಾಲೂಕುಗಳ ಪದಾಧಿಕಾರಿಗಳ ನೇಮಕ ಕೂಡ ಮಾಡ್ಕೊಂಡಿದ್ದೀವಿ. ದಲಿತ ಮತ್ತು ಅಲ್ಪಸಂಖ್ಯಾತರಿಗೆ ನೀವು ನೀಡುವಂಥ ಸಜೆಷನ್, ದಲಿತ ಮತ್ತು ಬಹುಜನ ಎಲ್ಲ ಸಮಯದ ವರ್ಗದ ಸಿಂದಗಿ ತಾಲೂಕಿನ ಹೊರವಲಯದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಲ್ಲದೆ ವಂಚಿತಗೊಂಡಿದೆ. ಹೌದು, ಈ ವಸತಿ ನಿಲಯದಲ್ಲಿ ಸುಮಾರು ವಿದ್ಯಾರ್ಥಿಗಳಿದ್ದು ಕುಡಿಯಲು ಶುದ್ಧ ನೀರಿನ ಘಟಕ ಇದ್ದು ಇಲ್ಲದಂತಾಗಿದೆ. ನೀರು ಕೂಡ ಹೊರಗಡೆ ಸಿಂಟೆಕ್ಸ್ನಲ್ಲಿಯ ನೀರನ್ನೇ ಕುಡಿಯಬೇಕು. ತಟ್ಟೆಗಳು ತೊಳೆಯಲು ಹಾಗೂ ಕುಡಿಯಲು ಒಂದೇ ನೀರನ್ನ ಉಪಯೋಗಿಸುವ ಪರಿಸ್ಥಿತಿ ಬಂದೊದಗಿದೆ. ಬೋರ್ವೆಲ್ ಕೆಟ್ಟು ಸುಮಾರು ವರ್ಷಗಳು ಕಳೆದರೂ ಅದನ್ನ ರಿಪೇರಿ ಮಾಡಿಸುವ ಕೆಲಸ ಮಾಡಿಲ್ಲ. ಇನ್ನು ವಸತಿ ನಿಲಯದ ಮೇಲ್ವಿಚಾರಕರನ್ನ ಸಂಪರ್ಕಿಸಿದಾಗ ಉಡಾಫೆ ಉತ್ತರ ನೀಡುತ್ತಾರೆ. ನಿಲಯದ ಮೇಲ್ವಿಚಾರಕರಾದ ಸಿರ್ಸಿಗೆ ಅವರು ಈ ನಿಲಯದಲ್ಲಿ ಇಷ್ಟೊಂದು ತೊಂದರೆ ಇದ್ದು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಅಲ್ಲಿಯ ವಿದ್ಯಾರ್ಥಿಗಳು ಹೇಳಿಕೊಂಡರು. ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಾವು ಪ್ರಕರಣ ಸಮಗ್ರ ತನಿಖೆಗೆ ಸಿಎಂ ಆದೇಶ. ಕೊಪ್ಪಳ ನಗರದಲ್ಲಿ ಬಿಸಿಎಂ ಹಾಸ್ಟೆಲ್ನಲ್ಲಿ ಧ್ವಜಕಂಬ ಸ್ಥಳಾಂತರಿಸುವ ವೇಳೆ ವಿದ್ಯುತ್ ಸ್ಪರ್ಶಿಸಿ 5 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಲು ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ಕೊಪ್ಪಳ ನಗರದಲ್ಲಿನ ದೇವರಾಜು ಅರಸು ಬಿಸಿಎಂ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಧ್ವಜಕಂಬ ತೆರವುಗೊಳಿಸುತ್ತಿದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ 5 ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿದ್ದು ಈ ಮೂಲಕ ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಕುರಿತು
ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡಲೇ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದರು. ಇನ್ನು ಈ ಕುರಿತು ಟ್ವೀಟ್ ಮಾಡಿರುವ ಸಿಎಂ ಬಿಎಸ್ ಯಡಿಯೂರಪ್ಪ, ಕೊಪ್ಪಳದ ಬಿಸಿಎಂ ದೇವರಾಜು ಅರಸ್ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯುತ್ ಅಪಘಾತದಲ್ಲಿ 5 ವಿದ್ಯಾರ್ಥಿಗಳು ಮೃತಪಟ್ಟಿರುವುದು ನನಗೆ ತೀವ್ರ ಆಘಾತವನ್ನ ಉಂಟು ಮಾಡಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ದುರ್ಘಟನೆ ಕುರಿತು ಸಮಗ್ರ ತನಿಖೆಗೆ ಅಲ್ಲಿನ ಅಧಿಕಾರಿಗಳಿಗೆ ಆದೇಶಿಸಿರುವೆ, ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸೂಚಿಸಿರುವೆ ಎಂದು ತಿಳಿಸುವ ಮೂಲಕ ಪ್ರಕರಣ ಸಂಬಂಧ ಸೂಕ್ತ ತನಿಖೆಗೆ ಆದೇಶ ಮಾಡಿದ್ದಾರೆ. ಹಿಂದೆಂದೂ ಕಂಡರಿಯದ ಭೀಕರ ಪ್ರವಾಹಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಹಿಂದೆಂದೂ ಕಾಣದ ಮಹಾಪ್ರವಾಹಕ್ಕೆ ಇನ್ನಿಲ್ಲದ ಸಮಸ್ಯೆಗಳು ಎದುರಾಗಿವೆ. ನೀರಿನ ರಭಸಕ್ಕೆ ಗೋಕಾಕ್ ಹಾಗೂ ರಾಯಬಾಗಿ ಹೋಗುವ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ರಸ್ತೆ ಮೇಲೆ ಗುಂಡಿಗಳು ನಿರ್ಮಾಣವಾಗಿದ್ದು ಸಣ್ಣ ವಾಹನಗಳು ಅಷ್ಟೇ ಹೋಗಬೇಕು. ದೊಡ್ಡ ಪ್ರಮಾಣದ ವಾಹನ ಹೋಗಲು ಸಾಧ್ಯವಾಗುತ್ತಿಲ್ಲ. ತಕ್ಷಣವೇ ರಸ್ತೆಯನ್ನ ಸರಿಪಡಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಪ್ರವಾಹದ ಹೊಡೆತಕ್ಕೆ ಕಿತ್ತು ಹೋಯಿತು ಮಹಾರಾಷ್ಟ್ರ ಗೋವಾ ರಾಜ್ಯ ಹೆದ್ದಾರಿ. ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಜಟ್ ಜಾಂಬೋಟ್ ರಸ್ತೆ ಪ್ರವಾಹ ಇಳಿದ್ರೂ ಮಹಾರಾಷ್ಟ್ರ ಗೋವಾ ಸಂಚರಣ ಸಂಪೂರ್ಣ ಬಂದ್ ಆಗಿದೆ. ಕೃಷ್ಣಾ ನದಿಯ ಪ್ರವಾಹಕ್ಕೆ ಮಹಾರಾಷ್ಟ್ರ ಗೋವಾ ಸಂಪರ್ಕ ಕಲ್ಪಿಸುವ ಜತ್ತ ಜಾಂಬೋಟ ರಾಜ್ಯ ಹೆದ್ದಾರಿ ಕೊಚ್ಚಿ ಹೋಗಿದೆ. ಅಥಣಿ ತಾಲೂಕಿನ ದರೂರು ಗ್ರಾಮದ ಬಳಿಯ ಸೇತುವೆ ಪ್ರವಾಹದಲ್ಲಿ ಸಂಪೂರ್ಣ ಮುಳುಗಿ ಹೋಗಿತ್ತು. ಪ್ರವಾಹ ತಗ್ಗಿದ್ದು ಸೇತುವೆ ಬಳಿ 2 ಕಿಲೋಮೀಟರ್ನಷ್ಟು ರಸ್ತೆ ಪ್ರವಾಹದ ಹೊಡೆತಕ್ಕೆ ಕಿತ್ತು ಹೋಗಿದೆ. ಇಡೀ ರಸ್ತೆ ಮೇಲಿನ ಡಾಂಬರೀಕರಣ ಕಿತ್ತು ನೀರಿನಲ್ಲಿ ಹರಿದು ಹೋಗಿದ್ದು ದೊಡ್ಡ ದೊಡ್ಡ ಹೊಂಡಗಳು ನಿರ್ಮಾಣವಾಗಿವೆ. ಇನ್ನು ರಾಜ್ಯ ಹೆದ್ದಾರಿ ಬದಿಯ ರಕ್ಷಣಾ ಗೋಡೆಗಳು ಬಿದ್ದು ಹೋಗಿವೆ. ಇನ್ನು ಸೇತುವೆ ಮೇಲ್ಭಾಗದಲ್ಲೂ ಅಲ್ಲಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಸತತ 2 ಗಂಟೆಗಳಿಗೂ ಅಧಿಕ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿತು. ವಾಹನ ಸವಾರರಿಗೆ ಮತ್ತು ಬೈಕ್ ಸವಾರರಿಗೆ ಮತ್ತು ರಿಕ್ಷಾ ಸವಾರರಿಗೆ ತುಂಬಾ ತೊಂದರೆಯಾಯಿತು. ಸುಮಾರು ಸತತ 2 ಗಂಟೆಗಳಿಗಿಂತ ಅಧಿಕ ಮಳೆ ಸುರಿದಿದ್ದರಿಂದ ಬಸ್ ನಿಲ್ದಾಣದಲ್ಲಿ ಕೂಡ ನೀರು ನಿಂತು ಜನಜೀವನ ಕೆಲ ಹೊತ್ತು ಅಸ್ತವ್ಯಸ್ತಗೊಂಡಿತ್ತು. ಸಿಂದಗಿ ತಾಲೂಕಿನ ಗೋಲ್ಗೇರಿ ಗ್ರಾಮದಲ್ಲಿ ತಿರುಗಾಡಲು ಒಳ್ಳೆಯ ರಸ್ತೆ ಇಲ್ಲದೆ ಜನರು ಪರದಾಡುವಂತಾಗಿದೆ. ದಿನ ಬೆಳಗಾದ್ರೆ ಸಾಕು, ವಿದ್ಯಾರ್ಥಿಗಳು, ವೃದ್ಧರು, ಮಹಿಳೆಯರು ಇದೇ ಕೊಳಚೆ ನೀರಿನಲ್ಲಿ ತಿರುಗಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಗೊಲ್ಲಾಳೇಶ್ವರ ದೇವಸ್ಥಾನಕ್ಕೆ ಹೋಗುವ ಪ್ರಮುಖ ರಸ್ತೆ ಇದಾಗಿದ್ದು ಇಂತಹ ಕೊಳಚೆ ನೀರಿನಲ್ಲಿ ತಿರುಗಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಈ ಕುರಿತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಕೇಳಿದ್ರೆ ಉಡಾಫೆ ಉತ್ತರವನ್ನ ನೀಡುತ್ತಾರೆ. ಇನ್ನಾದರೂ ಜನಸಾಮಾನ್ಯರ ಪರಿಸ್ಥಿತಿಯನ್ನ ಅರಿತು ವಿಜಯಪುರ ಜಿಲ್ಲಾ ಪಂಚಾಯತ್ನ ಸಿಇಒ ಹಾಗೂ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರಿಗೆ ಬೋದಿಗೆರೆ ಗ್ರಾಮಸ್ಥರು ಅಗತ್ಯವಿರುವ ಸಾಮಾನುಗಳನ್ನು ವಿತರಿಸಿದರು. ಹಾವೇರಿಯ ಶ್ರೀ ಶ್ರೀನಿವಾಸ ಆಚಾರ್ಯ ಮಂಜುನಾಥ್ ಬೆಂಗಳೂರು ಇವರ ನೇತೃತ್ವದಲ್ಲಿ ನೆರೆ ಸಂತ್ರಸ್ತರ ಗ್ರಾಮಗಳಾದ ಸಂಕೇಶ್ವರ ಜನತಾ ಪ್ಲಾಟ್, ಚಿಕ್ಕಾಲಗುಡ್ಡ, ಗೌಡಗಾಂವ್, ಬಡಕುದ್ರಿ, ಹೊಳೆಮ್ಮ ದೇವಸ್ಥಾನದ ನೆರೆ ಸಂತ್ರಸ್ತರಿಗೆ ದಿನ ಬಳಕೆಗೆ ಅಗತ್ಯ ವಸ್ತುಗಳನ್ನು ವಿತರಿಸಿದರು. ಉತ್ತರ ಕರ್ನಾಟಕದಲ್ಲಿ ಮಾಪುಳು ಬಂದಿರುವುದರಿಂದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಬಡಕುಂದ್ರಿ ಹೊಳೆಮಹಾದೇವಿಯ ದೇವಸ್ಥಾನ ಸುತ್ತಮುತ್ತಿರುವಂತಹ ಜನವಸತಿ ಪ್ರದೇಶಗಳಲ್ಲಿ ಸುಮಾರು 45 ಕುಟುಂಬಗಳು ಇವತ್ತು ನೀರಿನಲ್ಲಿ ಮುಳುಗಿರುತ್ತವೆ. ಇಂಥ ಒಂದು ಸಂದರ್ಭದಾಗ ನಾವು ಇಲ್ಲಿ ಎಲ್ಲ ಬಡ ಕಂಪನಿ ಕುಟುಂಬದವರು ಮತ್ತು ಎಲ್ಲರೂ ಎಸ್ ಟಿ ಸಮಾಜದವರು ಯಾವುದೇ ಬೇರೆ ಜಾತಿಯವರು ಯಾರೂ ಇಲ್ಲ, ಇಲ್ಲಿ ಹೆಚ್ಚಾದಂಥ ಕುಟುಂಬಗಳೆಲ್ಲ ನಮ್ಮ ಎಸ್ ಟಿ ಸಮಾಜದವರು. ಖಾನಾಪುರ ತಾಲೂಕಿನ ಲೋಂಡಾ ಗ್ರಾಮ ಪಂಚಾಯತಿಯಲ್ಲಿ ಆಶ್ರಯ ಪಡೆಯುತ್ತಿದ್ದ ಸಂತ್ರಸ್ತರಿಗೆ ದಿನನಿತ್ಯ ಬಳಕೆಗೆ ಬೇಕಾಗುವ ವಸ್ತುಗಳನ್ನ ಶರಣಮಟ್ಟಿಯವರ ನೇತೃತ್ವದಲ್ಲಿ ವಿತರಿಸಲಾಯಿತು. ದಿನನಿತ್ಯ ಬೇಕಾಗುವ ಜೀವನಾವಶ್ಯಕ ವಸ್ತುಗಳನ್ನ ನೀಡಿ ಅವರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಬಡಾಲ್, ಅಂಕಲ್ಗಿ, ಬಂಡಿಗೆರೆ, ಶರಣಮಟ್ಟಿ, ಗಜಪತಿ, ಖಾನಾಪುರ ತಾಲೂಕಿನ ಪರಿಶ್ವಾಡ್, ಕಾಮ್ಸಿನ್ ಕೊಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಗ್ರೂಪ್ ಮಾಡಿ ಎಲ್ಲ ಗ್ರೂಪ್ ನೀಡ್ ಫೋಟೋ.
ಭಿಕ್ಷುಕರು ಮಾಡೋದು ಬೇಡ, ಅವ್ರನ್ನ ಭಿಕ್ಷುಕರು ಮಾಡೋದು ಬೇಡ. ಸುಮ್ಮನೆ ಕೊಡೋದು ಕೊಡೋದು ಎಲ್ಲ ಕಡೆ ಇಟ್ಟಿದೆ. ಅವನ ಮುಂದೆ ಇಟ್ಟು ಕಸ್ರಿ ನಿಲ್ಲಿಸಿ. ಇತಿಹಾಸದಲ್ಲೇ ಕಂಡರಿಯದ ಪ್ರವಾಹಕ್ಕೆ ಬಳಲಿದ ಜನತೆಯ ನೆರವಿಗೆ ನಿಂತಿರುವ ಶಾಸಕ ಸತೀಶ್ ಜಾರಕಿಹೊಳಿ. ಕಳೆದ 15 ದಿನಗಳಿಂದ ಬೆಳಗಾವಿ ಜಿಲ್ಲೆ ಸೇರಿದಂತೆ ಗೋಕಾಕ್ ನಗರದ ಎಲ್ಲ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸಾವಿರಾರು ನಿರಾಶ್ರಿತರ ನೆರವಿಗೆ ನಿಂತು ಎಲ್ಲ ಸೌಲಭ್ಯಗಳನ್ನು ತಲುಪಿಸುವ ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಕೃತಿ ವಿಕೋಪಕ್ಕೆ ತತ್ತರಿಸಿದ ಜನತೆಯ ಕಣ್ಣೊರೆಸಿರುವ ಮಾನವೀಯತೆಯ ಕಳಕಳಿ ಇದು ಎಂದು ಜಿಲ್ಲೆಯ ಜನರು ಕೊಂಡಾಡಿದ್ದಾರೆ. ಗೋಕಾಕ್ ನಗರದ ಇತಿಹಾಸದಲ್ಲೇ ಕಂಡರಿಯದ ಪ್ರವಾಹಕ್ಕೆ ಬಳಲಿದ ಜನತೆಯ ನೆರವಿಗೆ ನಿಂತಿರುವ ಶಾಸಕ ಸತೀಶ್ ಜಾರಕಿಹೊಳಿ ಅವಿಶ್ರಮಿತ ಕಾರ್ಯ ಮತ್ತು ಪ್ರವಾಹ ಸಂತ್ರಸ್ತರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಿರುವುದು ಮೆಚ್ಚುವಂತಾಗಿದೆ. ಗೋಕಾಕ್ ನಗರದ ಬಹುತೇಕ ಭಾಗ ಘಟಪ್ರಭಾ ಮತ್ತು ಮಾರ್ಕಂಡೇಯ ನದಿ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ. ಜನರು ನಿರಾಶ್ರಿತರಾಗಿದ್ದಾರೆ. ಎಲ್ಲಿ ನೋಡಿದರೂ ಪ್ರವಾಹದಿಂದ ಉಂಟಾದ ಅನಾಹುತಗಳು ಎದ್ದು ಕಾಣುತ್ತಿವೆ. ಅಸ್ವಚ್ಛತೆಯಿಂದ ಗೋಕಾಕ್ ನಗರ ತನ್ನ ವೈಭವವನ್ನೇ ಕಳೆದುಕೊಂಡಿದೆ. ಮನೆಗಳು ಬಿದ್ದು ನದಿಗಳ ಪ್ರವಾಹಕ್ಕೆ ನಗರ ಸೇರಿದಂತೆ ಕೆಸರು ನಗರ ಚಿತ್ರಣವನ್ನೇ ಬದಲಾಯಿಸಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ 2 ತಿಂಗಳು ಕಳೆದರೂ ಮುಗಿಯಲಾರದ ಪ್ರವಾಹ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಕೇವಲ 15 ದಿನಗಳಲ್ಲಿ ಗೋಕಾಕ್ ನಗರವನ್ನು ಸಹಜ ಸ್ಥಿತಿಗೆ ತರುವಲ್ಲಿ ಶಾಸಕರ ಸೇವೆ ಇದರಲ್ಲಿ ಅಡಗಿದೆ ಎಂದು ಜನರು ಕೊಂಡಾಡಿದರು. ಕುಂಬಾರ್ಗಲ್ಲಿ, ಹಾಳಬಾಗಲ್ಲಿ, ಅವಟಿ ಗಲ್ಲಿ ಸೇರಿದಂತೆ ಇನ್ನುಳಿದ ಪೀಡಿತ ಪ್ರದೇಶಗಳಿಗೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಪರಿಶೀಲಿಸುತ್ತಾ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಿರುವ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಮಕ್ಕಳಾದ ರಾಹುಲ್ ಮತ್ತು ಪ್ರಿಯಾಂಕಾ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ಇಂಡಿ ತಾಲೂಕಿನ ತುಂಬಾ ಗ್ರಾಮದಲ್ಲಿ ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಹರಿಸುವ ಕುರಿತು ಸರದಿ ಸತ್ಯಾಗ್ರಹ 8ನೇ ದಿನಕ್ಕೆ ಕಾಲಿಟ್ಟಿದೆ. ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಹರಿಸಬೇಕು. ಒಂದು ವೇಳೆ ವಿಳಂಬವನ್ನ ಮಾಡಿದರೆ ನಾವು ರೈತನ ಮಕ್ಕಳು ಸುಮ್ಮನಿರುವುದಿಲ್ಲ. ಸದರಿ ಸತ್ಯಾಗ್ರಹಕ್ಕೆ ಬೆನಕನಹಳ್ಳಿ, ರೋಗಿ, ತನ್ನಿಹಳ್ಳಿ, ಸಹಸ್ರಾರು ರೈತರು ಸೇರಿ ಸತ್ಯಾಗ್ರಹಕ್ಕೆ ಸಾಥ್ವನ್ನ ನೀಡಬೇಕು. ಗ್ರಾಮದ ರೈತರ ಜೊತೆ ಇರುತ್ತೇನೆ ಎಂದು ಬಿಜೆಪಿ ರಾಜಕಾರಣಿ ಸದಸ್ಯ ಅಶೋಕ್ ಅಲ್ಲಾಪುರ್ ಧೈರ್ಯ ತುಂಬಿದರು. ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಹರಿಸುವ ಕುರಿತು ನಡೆಸಿರುವ ಸತ್ಯಾಗ್ರಹ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ಸಂದರ್ಭದಲ್ಲಿ ಅಶೋಕ್ ಅಲ್ಲಾಪುರ್ ಬಿಜೆಪಿ ರಾಜ್ಯ ರಾಜಕಾರಣಿ ಸದಸ್ಯರು ಭೇಟಿ ನೀಡಿ ಮಾತನಾಡಿದರು. ವಾರ್ಡ್ ನಂಬರ್ 12 ಸುಮಾರು 100-150 ಮನೆಗಳಿದ್ದಾವೆ. ಬರೀ 3 ಇಂಚ್ ಪೈಪ್ ಚಮಟಾಗಿ ತಿಳ್ಕೊಂಡು ಇವತ್ತು 1.5 ವರ್ಷ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. 3 ಇಂಚ್ ಪೈಪ್ ಚಮಟಾಗಿ ತಿಳ್ಕೊಂಡು 1 ವರ್ಷದಿಂದ ಕುಡಿಲಿಕ್ಕೆ ನೀರಿಲ್ಲ. ಇವತ್ತು ನೋಡುವಂತವ್ರಿಗೆ ನಾವು ಹೋರಾಟ ಮಾಡಿ ನಮ್ಮ ಬದುಕನ್ನು ನಾವು ಸೃಷ್ಟಿ ಮಾಡ್ಕೊಳಕತ್ತಿದ್ದೀವಿ. ನಾಯಕರುಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ, ಅಧಿಕಾರಿಗಳಿಗೆ ನಾವು ಹ್ಯಾಂಗ್ ಕಾಣಲಕತ್ತೀವಿ ಅಂದ್ರೆ ಒಂದು ನಮೂನಿ ರಾಕ್ಷಸನ ಕಾಣಲಕತ್ತೀವಿ, ಯಮರಾಜನಂಗನ ಕಾಣಲಕತ್ತಿದ್ವಿ. ಇವ್ರು ಯಾವಾಗ ನಾವು ವ್ಯವಸ್ಥೆ ಮಾಡಬೇಕು, ಇವಾಗ ಇವ್ರು ಯಾವಾಗ ನಾವು ಹಿಡಿದು ಕುಂದಿರಿಸ್ಬೇಕು. ಹಿಂದೆ ಎಂ ಬಿ ಪಾಟೀಲ್ರು ಅವ್ರ ಮಂತ್ರಿ ಇದ್ದಿದ್ದೀರ, ಬಬಲೇಶ್ವರದ ಎಂಎಲ್ಎ ಇದ್ರು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ರಾಜ್ಯ ರೈತ ಮೋರ್ಚಾ ಸದಸ್ಯರಾದ ಮಂಜುನಾಥ್ ವಂದಲಾ ಅವರು ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನ ಪ್ರಾರಂಭ ಮಾಡಿದರು. ಈ ಅಭಿಯಾನ ಸಭೆಯಲ್ಲಿ ತಾಲೂಕಿನ ಅನೇಕ ಬಿಜೆಪಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಅಭಿಯಾನದಲ್ಲಿ ಮಾತನಾಡಿದ ರಾಜ್ಯ ರೈತ ಮೋರ್ಚಾ ಸದಸ್ಯರಾದ ಮಂಜುನಾಥ್ ವಂದಾಲ್, ಇಂಡಿ ತಾಲೂಕಿನಲ್ಲಿ ಬಿಜೆಪಿ ಸದಸ್ಯತ್ವ ಪಡೆದುಕೊಂಡಿದೆ ಎಂದು ಮಾತನಾಡಿದರು. ಬೆಂಗಳೂರಿನ ಯಕೋಗಾಂವ್ ಇಂಡಿಯಾ ಆಶ್ರಯದಲ್ಲಿ ಸ್ಫೂರ್ತಿ ಸದಸ್ಯರು ನೆರೆಪೀಡಿತ ಗ್ರಾಮಗಳಿಗೆ ದಿನನಿತ್ಯದ ಬಳಕೆಗೆ ಸಾಮಗ್ರಿಗಳನ್ನು ವಿತರಿಸಿದರು. ಧರ್ಮಟ್ಟಿಯ ಲಕ್ಷ್ಮೀ ದೇವಸ್ಥಾನದ ಆವರಣದಲ್ಲಿ ಅಡುಗೆಯನ್ನ ಮಾಡಿ ಸಂತ್ರಸ್ತರಿಗೆ ಉಣಬಡಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಉಮೇಶ್ ಮುನ್ನೋಳಿಮಠ ಮಾತನಾಡಿ, ಎಲ್ಲಾ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠವಾದದ್ದು, ಹಸಿದ ಹೊಟ್ಟೆಗೆ ಅನ್ನ ನೀಡಿದ ಯಕೋಗಾಂವ್ ಸ್ಫೂರ್ತಿ ತಂಡದ ಕಾರ್ಯ ಮೆಚ್ಚುವಂತದ್ದು ಎಂದು ಶುಭ ಹಾರೈಸಿದರು. ನಂತರ ಮಸಗುಪ್ಪೆ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಆಹಾರ ಪದಾರ್ಥಗಳನ್ನು ಹಂಚಿದರು. ಸ್ಫೂರ್ತಿ ತಂಡವು ಲಕ್ಷ್ಮೀಕಾಂತ್ ಪೂಜೇರಿ ನೇತೃತ್ವದಲ್ಲಿ ದಾನಿಗಳಾದ ಸ್ಫೂರ್ತಿ ತಂಡದ ಸದಸ್ಯರಾದ ಪ್ರಕಾಶ್, ಆರ್ ಗೋಪಿನಾಥ್, ಸುನೀಲ್, ಸೌಭಾಗ್ಯ, ಶ್ರೀದೇವಿ, ಲಕ್ಷ್ಮೀ, ಚೌಡೇಶ್, ಪ್ರವೀಣ್, ಅನ್ನಪೂರ್ಣ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ನಾವು ಮನಗಂಡ ಎಲ್ಲಾ ಗ್ರಾಮಸ್ಥರು ಬಹಳ ಮನೋಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಭಾರತ ಮನಸ್ಥಿತಿಯನ್ನ ನಾವು ಕಂಡುಕೊಂಡಿದ್ದೆವು. ಇದನ್ನ ಮನಗಂಡ ಕೆಲಸ ನಮ್ಮ ಈ ಯಕೋಗಾಂವ್ ಸ್ಫೂರ್ತಿ ಟೀಮ್ ಬೆಂಗಳೂರವರು ತಮ್ಮ ಕಂಪನಿಯ ವತಿಯಿಂದ ಈ ಗ್ರಾಮಕ್ಕಾಗಿ ಒಂದು ತಮ್ಮ ಸೇವೆಯನ್ನು, ಅಳಿಲು ಸೇವೆಯನ್ನು ಸಲ್ಲಿಸಲಿಕ್ಕೆ ಈ ಗ್ರಾಮಕ್ಕೆ ಬಂದಿದ್ದಾರೆ. ಇಂಥ ಒಂದು ಗ್ರಾಮಕ್ಕೆ ತಮ್ಮ ಸಹಾಯವನ್ನು ನಾವು ತೆಗೆದುಕೊಂಡು ತಮ್ಮಿಂದ ಚಿರಋಣಿಯಾಗಿ ಇರ್ತೇವಂತ ಈ
ಅವರು ಅನ್ನ ಸಂತ್ರಸ್ತನೇ ಆಗಿರ್ಬೋದು, ಮತ್ತು ಬಟ್ಟೆ ಬರೆ ಆಸ್ತಿ ಒಟ್ಟಿಗೆ ಮತ್ತು ಇನ್ನಿತರ ಸಹಾಯವನ್ನು ಕೊಡಲಿಕ್ಕೆ ಅವರು ತಯಾರಾಗಿ ಬಂದಿದ್ದಾರಲ್ಲ, ಇದು ಸಂತೋಷದಾಯಕವಾಗಿರ್ತಕ್ಕಂಥ ನಮಗೆ ಗ್ರಾಮಸ್ಥರಿಗೆ ಬಹಳ ಅನುಕೂಲವಾಗಿ ಮಾಡಿಕೊಟ್ಟಿರ್ತಾರೆ ಅನ್ನುವಂಥ ಒಂದು ಮನೋ ಇಚ್ಛೆಯನ್ನು ನಾನು ಈ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಂಥ ಕಂಪ್ನಿಗಳು ಸದಾ ಹಸಿರಾಗಿ ಬೆಳೀತಾ ಇರಬೇಕು ಮತ್ತು ಉಜ್ವಲ ಭವಿಷ್ಯವನ್ನು ನಮಗಾಗಿ ಅವರು ಸೃಷ್ಟಿ ಮಾಡಿಕೊಟ್ಟಿದ್ದಾರಪ್ಪ ಅಂತಂದ್ರೆ ಆ ಕಂಪ್ನಿ ಇನ್ನೂ ನಮಗೆ ಜಗತ್ತಿನೊಳಗೆ ವಿಖ್ಯಾತಿಯನ್ನು ಹೊಂದಬೇಕು ಅನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ದೂರವಾಣಿ ಕದ್ದಾಲಿಕೆ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರ ವಿಚಾರಕ್ಕೆ ಸಂಬಂಧಿಸಿದಂತೆ ಯಡಿಯೂರಪ್ಪನವರು ನನ್ನ ಸಲಹೆ ಮೇರೆಗೆ ಸಿಬಿಐಗೆ ನೀಡಿದ್ದೇನೆಂದು ಹೇಳುತ್ತಾರೆ, ಅದು ನೂರಕ್ಕೆ ನೂರು ಸುಳ್ಳು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಫೋನ್ ಕದ್ದಾಲಿಕೆ ಪ್ರಕರಣ ಅಮಿತ್ ಶಾ ಸೂಚನೆ ಮೂಲಕ ಸಿಬಿಐಗೆ ನೀಡಿದ್ದಾರೆ, ಸುಮ್ಮನೆ ಯಡಿಯೂರಪ್ಪ ನನ್ನ ಹೆಸರು ಹೇಳುತ್ತಾರೆ ಎಂದು ತಿರುಗೇಟು ನೀಡಿದರು. ನಿಷ್ಪಕ್ಷಪಾತವಾದ ತನಿಖೆ ನಡೆಸಬೇಕು, ಯಾವುದೇ ರಾಜಕೀಯ ದುರುದ್ದೇಶ ಇರಬಾರದು ಎಂದರು. ಬಿಎಸ್ ಯಡಿಯೂರಪ್ಪ ನನ್ನ ಸಲಹೆ ಕೇಳೋದಾದರೆ ಆಪರೇಷನ್ ಕಮಲ ಕೂಡ ಸಿಬಿಐಗೆ ನೀಡಲಿ, ಅದರಲ್ಲೂ ಕೋಟ್ಯಾಂತರ ಹಗರಣ ನಡೆದಿದೆ, ಕೆಲವು ಶಾಸಕರು ಖುದ್ದು ಹೇಳಿದ್ದಾರೆ ಸಿಬಿಐಗಿಂತ ನಮ್ಮ ಪೊಲೀಸರಿಂದಲೇ ತನಿಖೆ ನಡೆಸಬಹುದಿತ್ತು, ಎಸ್ಐಟಿ ಸಿಐಡಿ ಇದೆ, ಸಿಬಿಐನ ದುರ್ಬಳಕೆ ಮಾಡಿಕೊಳ್ಳುವುದು ಬಿಜೆಪಿ ಪ್ಲಾನ್ ಎಂದರು. ಫೋನ್ ಟ್ಯಾಪಿಂಗ್ ಕೇಸ್ನಲ್ಲಿ ಆಪರೇಷನ್ ಕಮಲದ ಬಗ್ಗೆ ಬಿಜೆಪಿ ತನಿಖೆ ಮಾಡಿಸಲ್ಲ, ಬಿಎಸ್ವೈ ಆಡಿಯೋ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ನಡೆಸಬೇಕಿತ್ತು, ಅವಾಗಲೇ ಆಪರೇಷನ್ ಕಮಲದ ಬಗ್ಗೆ ಗೊತ್ತಾಗುತ್ತಿತ್ತು, ಆದರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಲಿಲ್ಲ ಎಂದರು. ಪ್ರವಾಹ ಬಂದು 15 ದಿನ ಕಳೆಯಿತು, ಕೇಂದ್ರದಿಂದ ಒಂದೇ ಒಂದು ರೂಪಾಯಿ ಬಂದಿಲ್ಲ, ಯಡಿಯೂರಪ್ಪ ಒನ್ ಮ್ಯಾನ್ ಶೋ ಮಾಡಿಕೊಂಡು ತಿರುಗಾಡುತ್ತಿದ್ದಾರೆ, ಕೇಂದ್ರದಲ್ಲಿ ಅವರದೇ ಸರ್ಕಾರವಿದೆ, ಪ್ರವಾಹದ ಬಗ್ಗೆ ಖುದ್ದು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ, ಆದರೆ ಅವರು ಎಲ್ಲೂ ಕೂಡ ಒಂದು ರೂಪಾಯಿ ಕೊಡ್ತೀನಿ ಅಂತ ಹೇಳಿಲ್ಲ. 2009 ಪ್ರವಾಹ ಬಂದಾಗ ಕರ್ನಾಟಕಕ್ಕೆ ಬಂದಿದ್ದಾಗ ಆಗಿನ ಪಿಎಂ ಮನಮೋಹನ್ ಸಿಂಗ್ ಸ್ಥಳದಲ್ಲೇ 16,000 ಕೋಟಿ ಘೋಷಣೆ ಮಾಡಿದ್ರು, ಆದರೆ ಯಡಿಯೂರಪ್ಪ ಈವರೆಗೆ ಕೇಂದ್ರಕ್ಕೆ ಮನವಿಯನ್ನೇ ಸಲ್ಲಿಸಲಿಲ್ಲ. ನರೇಂದ್ರ ಮೋದಿ ಅಮಿತ್ ಶಾ ಕಂಡ್ರೆ ಯಡಿಯೂರಪ್ಪ ಗಡಗಡ ನಡುಗುತ್ತಾರೆ, ಪಾಪ ಅವರಿಗೆ ಸಿಕ್ಕಾಪಟ್ಟೆ ಭಯ, ಭಯ ಯಾಕೆ ಅಂತ ಯಡಿಯೂರಪ್ಪ ಶಟರ್ ಹೇಳಬೇಕು, ಹೀಗಾಗಿ ಅವರಿಗೆ ಭಯವಿದ್ರೆ ನಮಗಾದ್ರೂ ಮೋದಿ ಹತ್ತಿರ ಕರೆದುಕೊಂಡು ಹೋಗಲಿ, ನಾವು ಕೇಳ್ತೀವಿ. ನನ್ನ ಪ್ರಕಾರ ಪ್ರವಾಹ 1,00,000 ಕೋಟಿಗಿಂತಲೂ ಹೆಚ್ಚು ನಷ್ಟವಾಗಿದೆ ಎಂದರು. ನನ್ನ ಕಣ್ಣು ಆಪರೇಷನ್ ಮಾಡಿಸಿಕೊಂಡಿದ್ದೆ, ಹೀಗಾಗಿ ಲೇಟ್ ಆಯಿತು, ಇಲ್ಲದಿದ್ರೆ ಯಾರಿಂದಲೂ ಹೇಳಿಸಿಕೊಳ್ಳುವನು ಅಲ್ಲ, ಅದಕ್ಕಾಗಿ ನನ್ನ ಮಗನನ್ನ ಕಳಿಸಿದ್ದೆ ಎಂದು ಸ್ಪಷ್ಟನೆ ನೀಡಿದರು. ಬಿಎಸ್ವೈಗೆ ಮಂತ್ರಿಮಂಡಲ ಮಾಡಲು ಸಂವಿಧಾನಬದ್ಧ ಅಧಿಕಾರವಿದೆ, ಆದರೂ ಅಮಿತ್ ಶಾ ಮರ್ಜಿಯಲ್ಲಿದ್ದಾರೆ, ಹೀಗಾಗಿ ಬಿಜೆಪಿಯಲ್ಲೂ ಕೇಂದ್ರೀಕೃತ ಅಧಿಕಾರವಿದೆ, ಅನರ್ಹ ಶಾಸಕರ ಕೇಸ್ ಸುಪ್ರೀಂನಲ್ಲಿದೆ, ನೋಡೋಣ, ನಾವು ಪಿಟಿಷನ್ ಹಾಕಿದ್ದೇವೆ ಎಂದರು. ಆಗಿದ್ರೆ ತನಿಖೆ ಆಗಲಿ ಅಂತ ಹೇಳಿದ್ದೆ. ಆಯ್ತಾ? ಆದರೆ ಯಡಿಯೂರಪ್ಪ ಸುಳ್ಳು ಯಾಕೆ ಹೇಳಬೇಕು? ಸಿದ್ದರಾಮಯ್ಯನವ್ರ ಸಲಹೆ ಮೇರೆಗೆ ಮಾಡಿದೆ ಅಂತ. ಇವರಿಗೆ ಬಿಜೆಪಿಯವರಿಗೆ ಸಿಬಿಐ ಅಂದರೆ ವಾಕರಿಕೆ ಇತ್ತು ಇವರು ಅಧಿಕಾರದಲ್ಲಿದ್ದಾಗ. ಬಿಟ್ವೀನ್ 2008 to 2013 ನಾವು ಇಲ್ಲೀಗಲ್ ಮೈನಿಂಗ್ ಸಿಬಿಐ ಕೊಡ್ರಿ ಅಂತಂದ್ರೆ ಕೊಡಲ್ಲ ಅಂತಂದರು, ಯಾವುದಕ್ಕೂ ಸಿಬಿಐ ಕೊಡಲ್ಲ ಅಂತಂದರು. ಸಿಬಿಐ ಅಂದರೆ ಚೋರ್ ಬಚಾವ್ ಆರ್ಗನೈಸೇಷನ್ ಅಂತ ಹೇಳ್ತಾ ಇದ್ರು. ಈಗ ಇದ್ದಕ್ಕಿದ್ದಲೇ ವ್ಯಾಮೋಹ ಬಂದ್ಬಿಟ್ಟದೆ ಸಿಬಿಐ ಮೇಲೆ. ಇದ್ದಕ್ಕಿದ್ದಲೇ ಅವ್ರ ಸರ್ಕಾರ ಬಂದಮೇಲೆ ವ್ಯಾಮೋಹ ಬಂದ್ಬಿಟ್ಟದೆ. ನನಗೆ ಗೊತ್ತಿಲ್ಲ. ಈಗ ಇಲ್ಲೇ ನಮ್ಮ ಪೊಲೀಸ್ನವ್ರ ಕೈಲಿ ಎಂಕ್ವೈರಿ ಮಾಡಿಸ್ಬೋದಾಗಿತ್ತು. ರಸ್ತೆ ಬದಲಿ ಹೋಗುತ್ತಿದ್ದ ಪಾದಾಚಾರಿ ಮಹಿಳೆಗೆ ಅಪರಿಚಿತ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಸಂತೆ ಬಾಚನಹಳ್ಳಿ ಹೋಬಳಿಯ ಹರಪನಹಳ್ಳಿ ಗ್ರಾಮದ ಬಳಿ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಕೃಷ್ಣರಾಜಪೇಟೆ ತಾಲೂಕಿನ ಹರಪನಹಳ್ಳಿ ಬಳಿಯ ಮುಖ್ಯ ರಸ್ತೆಯಲ್ಲಿ ಅಪರಿಚಿತ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಪಾದಾಚಾರಿ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದರು. ಕೂಡಲೇ ಅವರನ್ನ ಆಂಬ್ಯುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾರೆ. ಹರಪನಹಳ್ಳಿ ಗ್ರಾಮದ 40 ವರ್ಷದ ಭಾಗ್ಯಮ್ಮ ಮೃತ ಪಾದಾಚಾರಿ ಮಹಿಳೆಯಾಗಿದ್ದಾರೆ. ಭಾಗ್ಯಮ್ಮ ಅವರ ಮೃತದೇಹವನ್ನು ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಶವಾಗಾರದಲ್ಲಿ ಇಡಲಾಗಿದೆ. ಕೆಆರ್ಪೇಟೆ ಪಟ್ಟಣ ಪೊಲೀಸರು ಮೊಕದ್ದಮ್ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇವರು ಮಗನಾ? ಮಗ. ಏನಪ್ಪ ಹೆಸರು? ಅರ್ಧ ತಿನ್ಬಿಡಮ್ಮ ಸ್ವಲ್ಪ. ಇನ್ನೂ ಸ್ವಲ್ಪ ತಿನ್ಬಿಡ್ತಾವ. ಇನ್ನೂ ಸ್ವಲ್ಪ ಮಲ್ಲ. ಒಬ್ಬನೇ ಮಗನ? ನಿಪ್ಪಾಣಿಯಲ್ಲಿ ಪ್ರವಾಹದ ನೀರಿನಿಂದ ಬಂದು ಸಿಲುಕಿದ ಮೊಸಳೆಯನ್ನ ಸುಮಾರು 30 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಸ್ಥಳಾಂತರಿಸಲಾಯಿತು. ನಾಗನೂರ್
ತಾಲೂಕಿನ ಸದಾಶಿವ ನಿಂಬಾಳ್ಕರ್ ಅವರ ತೋಟದಲ್ಲಿರುವ ಬಾವಿಯಲ್ಲಿ ವೇದಗಂಗಾ ನದಿಯಿಂದ ಮೊಸಳೆಯೊಂದು ಪ್ರವಾಹದಿಂದ ಹರಿದು ಬಂದು ಪತ್ತೆಯಾಗಿತ್ತು. ಈ ಘಟನೆ ಪೊಲೀಸ್ ಮತ್ತು ಅರಣ್ಯ ಇಲಾಖೆಗೆ ವರದಿಯಾಗಿತ್ತು. ಅರಣ್ಯ ಇಲಾಖೆಯ ಉದ್ಯೋಗಿಯೊಬ್ಬರು ಕ್ರೇನ್ನ ಸಹಾಯದಿಂದ ಬಾವಿಗೆ ಇಳಿದು ಮೊಸಳೆಯ ಕುತ್ತಿಗೆಗೆ ಹಗ್ಗವನ್ನ ಎಸೆದರು. ನಂತರ ಕ್ರೇನನ್ನ ತಂದು ಸ್ಥಳಾಂತರಿಸಲಾಯಿತು. ಕೆಬಿನ್ ಆಸ್ಪತ್ರೆಯ ಡಾಕ್ಟರ್ ಸದಾಶಿವ ವಿ ಪಾಟೀಲ್ ಅವರ ಬೇಸಿಕ್ ಲ್ಯಾಪರೋಸ್ಕೋಪಿಕ್ ಅಂಡ್ ಇನ್ಸ್ಟ್ರೂಮೆಂಟೇಷನ್ ಕೃತಿ ಬಿಡುಗಡೆಗೊಳಿಸಲಾಯಿತು. ಕಲಬುರಗಿ ನಗರದ ಆಸ್ಪತ್ರೆ ಸಭಾಂಗಣದಲ್ಲಿ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕೃತಿ ಬಿಡುಗಡೆ ಮಾಡಿ ಮಾತನಾಡಿದರು. ಡಾಕ್ಟರ್ ಪಿಎಸ್ ಶಂಕರ್, ಡೀನ್ ಇಮ್ತಿಯಾಜ್ ಉಲ್ ಹಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. As we all know, we doctors may be very good doctors, but poor writers. Nobody writes except a doctor. ಸಂತ್ರಸ್ತರಿಗೆ ಚೆಕ್ ಕೊಡುವ ಸಮಯದಲ್ಲಿ ಗ್ರಾಮದ ಪ್ರಮುಖರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ರಾಯಬಾಗ್ ತಹಸೀಲ್ದಾರರಿಗೆ ಗ್ರಾಮಸ್ಥರು ಗೇರಾವ್ ಹಾಕಿ ತರಾಟೆಗೆ ತೆಗೆದುಕೊಂಡ ಘಟನೆ ಖೆಮ್ಲಾಪುರದಲ್ಲಿ ನಡೆದಿದೆ. ಕೃಷ್ಣಾ ನದಿ ಪ್ರವಾಹದಲ್ಲಿ ಸೂರು ಕಳೆದುಕೊಂಡು ಸಂತ್ರಸ್ತರಿಗೆ ತೆರೆಯಲಾದ ಗಂಜಿ ಕೇಂದ್ರಗಳಿಗೆ ರವಿವಾರ ಭೇಟಿ ನೀಡಿದ ರಾಯಬಾಗ್ ತಹಸೀಲ್ದಾರ್ ದುಂಡಪ್ಪ ಕೋಮಾರ್ ಅಲ್ಲಿದ್ದ ಸಂತ್ರಸ್ತ ಕುಟುಂಬದವರಿಗೆ ಜಾಗ ಖಾಲಿ ಮಾಡಲು ತಿಳಿಸಿದರು. ಅವರನ್ನ ಮನೆ ಕಳೆದುಕೊಂಡ ಸಂತ್ರಸ್ತರು ಗೇರಾವ್ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೆ ಖೆಮ್ಲಾಪುರ ಗ್ರಾಮದಲ್ಲಿ 770 ಕುಟುಂಬದವರು ಮನೆಗಳು ನೀರು ಪಾಲಾಗಿದ್ದು ಇಲ್ಲಿಯವರೆಗೆ ಕಂದಾಯ ಇಲಾಖೆಯವರು ನೋಂದಾಯಿಸಿಕೊಂಡಿದ್ದಾರೆ. ಆದರೆ ಈಗ ತಹಸೀಲ್ದಾರ್ ದುಂಡಪ್ಪ ಕುಮಾರ್ 330 ಕುಟುಂಬಗಳಿಗೆ ಮಾತ್ರ ಪರಿಹಾರದ ಚೆಕ್ ವಿತರಿಸಲಾಗುವುದು ಎಂದು ತಿಳಿಸಿದ್ದೇ ತಡ. ಇದರಿಂದ ರೊಚ್ಚಿಗೆದ ಸಂತ್ರಸ್ತ ಕುಟುಂಬದವರು, ನಾವು ಮನೆಯನ್ನ ಕಳೆದುಕೊಂಡಿದ್ದೇವೆ, ಏಕಾಏಕಿ ನಮಗೆ ಕೇಂದ್ರವನ್ನ ಖಾಲಿ ಮಾಡು ಎಂದರೆ ನಾವು ಎಲ್ಲಿಗೆ ಹೋಗಬೇಕು? ಅರ್ಧ ಜನರಿಗೆ ಮಾತ್ರ ಪರಿಹಾರ ನೀಡಿದರೆ ಉಳಿದವರು ಯಾರನ್ನ ಕೇಳಬೇಕೆಂದು ಘೇರಾವ್ ಹಾಕಿ ತರಾಟೆಗೆ ತೆಗೆದುಕೊಂಡರು. ಗ್ರಾಮದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರಾದ ಸುನಿಲ್ ಬಸನಗೌಡ ಪಾಟೀಲ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ರಾಯಬಾಗ್ ತಹಸೀಲ್ದಾರ್ ದುಂಡಪ್ಪ ಕುಮಾರ್, ನಮ್ಮ ಖೆಮ್ಲಾಪುರ ಗ್ರಾಮದ ಸುನಿಲ್ ಗೌಡರನ್ನ ಬೈದ ತಹಸೀಲ್ದಾರ್, ನಮ್ಮ ಗ್ರಾಮದಿಂದ ಹೋಗಲು ಬಿಡುವುದಿಲ್ಲ, ನಮಗೆ ನಿಮ್ಮ 10,000 ರೂಪಾಯಿ ಚೆಕ್ ಬೇಡ. ನಮ್ಮ ಖೆಮ್ಲಾಪುರ ಗ್ರಾಮದ ಪ್ರಮುಖರಾದ ಸುನಿಲ್ ಗೌಡ ಅವರನ್ನ 15 ದಿನ ಪ್ರವಾಹದಿಂದ ನಮ್ಮ ಗ್ರಾಮದಲ್ಲಿ ನೀರು ಆವರಿಸಿತ್ತು. ಆವಾಗ ಯಾವ ಅಧಿಕಾರಿ ನಮ್ಮ ಹತ್ರ ಸುಳಿಯಲಿಲ್ಲ. ಆ ಸಮಯದಲ್ಲಿ ಸುನಿಲ್ ಗೌಡರು ನಮಗೆ ಬಟ್ಟೆ ತಿನ್ನಲು ಅನ್ನ ದನಕರುಗಳಿಗೆ ಮೇವು ಕೊಟ್ಟು ನಮ್ಮನ್ನ ತಮ್ಮ ಮಕ್ಕಳಂತೆ ಕಾಪಾಡಿದ್ದಾರೆ. ಅವರನ್ನ ಅಮಾನಿಸಿ ನಿಂದಿಸಿದ ಅವಾಚ್ಯ ಶಬ್ದಗಳನ್ನಾಡಿದ ರಾಯಬಾಗ್ನ ತಹಸೀಲ್ದಾರ್ ದುಂಡಪ್ಪ ಕುಮಾರ್ ಪಾಟೀಲ್ರಲ್ಲಿ ಕ್ಷಮೆಯಾಚನೆ ಕೇಳಬೇಕೆಂದು ಖೆಮ್ಲಾಪುರ ಗ್ರಾಮಸ್ಥರು ಪಟ್ಟು ಹಿಡಿದರು. ಕೊನೆಗೆ ಗ್ರಾಮದಲ್ಲಿ ನಡೆದ ಎಲ್ಲಾ ವಿದ್ಯಮಾನ ಘಟನೆಗಳನ್ನ ಕಂಡು ಕುಡುಚಿಯ ಪೊಲೀಸ್ ಠಾಣೆಯ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ತ ಮಠಾಣೆಯ ಸಿಬ್ಬಂದಿಗಳ ಜೊತೆಗೂಡಿ ಅಖಾಡಕ್ಕೆ ಇಳಿದು ಸಮಸ್ಯೆಯನ್ನ ಅರಿತು ಗ್ರಾಮಸ್ಥರಿಗೆ ತಿಳಿ ಹೇಳಿ ಗ್ರಾಮಸ್ಥರ ಮನವೊಲಿಸಿದರು. ಮತ್ತು ಸುನಿಲ್ ಬಸನಗೌಡ ಪಾಟೀಲ್ ಹಾಗೂ ರಾಯಬಾಗ್ನ ತಹಸೀಲ್ದಾರ್ ದುಂಡಪ್ಪ ಕುಮಾರ್ ಅವರಿಗೆ ವಿನಂತಿಸಿ ಹೇಳಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ನಾವು ಇದೇ ಪರಿಸ್ಥಿತಿಯಲ್ಲಿ ಇರ್ತೀವಿ, ಯಾರು ಬರ್ತಾರೆ ಬರಲಿ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ. ಆದರೂ ಅವ್ರಿಗೆ ಮನವಿ ಮಾಡ್ಕೊಂಡ್ರು ಹೋಗು ಮುಖಾಂತರ, ಇಲ್ಲ ಸರ್ ನಿಮ್ಗೆ ಆಗ್ತಿಲ್ಲ, ನಾವು ಮೇಲಿನ ಅಧಿಕಾರಿಗೆ ನಾವು ಭೇಟಿ ಆಗ್ತೀವಿ ಅಂತ ಹೇಳಿ, ಆಯ್ತು ನೀವು ಮೇಲಿನ ಅಧಿಕಾರಿ ಭೇಟಿ ಆಗ್ರಿ ಅಂತ ಹೇಳಿ ಹೋಗಿ ಹೇಳ್ಬಿಟ್ಟು ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.